ಅಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳ ನಾಗರಿಕರಲ್ಲಿ ನನ್ನ ಮನವಿ. ನಾನು ಕಗ್ಲಿಪುರ ಸಬ್ ಇನ್ಸ್ಪೆಕ್ಟರ್ ಮಾತಾಡ್ತಿದ್ದೇನೆ. ಕೊರೋನಾ ವೈರಸ್ ಹರಡುವಿಕೆಯ ತಡೆಗಟ್ಟುವ ಬಗ್ಗೆ ಈಗಾಗಲೇ ಲಾಕ್ಡೌನ್ ಮುಂದುವರೆದಿರುತ್ತೆ. ಸೊ ನಾಗರಿಕರು ಮಾಸ್ಕ್ ಬಳಸೋದ್ರ ಜೊತೆಗೆ ಸೊ ಯಾರೂ ಕೂಡ ಮನೆಯಿಂದ ಹೊರಗಡೆ ಬರಬಾರದು ಅಂತ ಈಗಾಗಲೇ ನಾವು ಪ್ರತಿನಿತ್ಯ ಬೀಟ್ ಪೊಲೀಸ್ ಅಧಿಕಾರಿಗಳು ನಾವು ಕೂಡ ಪ್ರತಿ ಹಳ್ಳಿಗಳು ಕೂಡ ಭೇಟಿ ಮಾಡಿ ತಮಗೆ ಅರಿವು ಮೂಡಿಸ್ತಾ ಇದ್ದೇವೆ. ದಯವಿಟ್ಟು ಜೀವನ ಉಳಿಸ್ಕೊಳ್ಬೇಕು ಅಂತಂದರೆ ಸರ್ಕಾರವು ಮಾಡಿರುವಂತಹ ಆದೇಶಗಳನ್ನು ತಾವು ತಪ್ಪದೇ ಪಾಲನೆ ಮಾಡಬೇಕು. ಜೊತೆಗೆ ಇತ್ತೀಚೆಗೆ ಮುಸ್ಲಿಂ ಬಾಂಧವರು ತರಕಾರಿ ತರುವ ನಿಟ್ಟಿನಲ್ಲಿ ಅಥವಾ ತರಕಾರಿ ಮಾರುವ ನಿಟ್ಟಿನಲ್ಲಿ ಅಥವಾ ಮಾವು ಬೆಳೆಯನ್ನು ಫಸಲು ನೋಡ್ಕೊಂಡು ಬರುವಾಗ ಹಳ್ಳಿಗಳಿಗೆ ಹೋದಾಗ ಸುಳ್ಳು ವದಂತಿಗಳನ್ನು ಹಬ್ಬಿಸುವುದರ ಮೂಲಕ ಅವರುಗಳನ್ನು ಬಹಿಷ್ಕಾರ ಹಾಕೋದು, ಹಳ್ಳಿಗಳಿಗೆ ಬರಬೇಡಿ ಅಂತ ಹೇಳೋದು ಅಥವಾ ಇವರಿಗೆ ಕರೋನಾ ಹಬ್ಬಿದೆ ಅನ್ನುವಂತಹ ಒಂದು ಸುಳ್ಳು ಅಪಪ್ರಚಾರಗಳನ್ನು ಹಬ್ಬಿಸ್ತಾ ಅವರುಗಳ ಮೇಲೆ ಹಲ್ಲೆ ಮಾಡುವುದು ಮತ್ತು ಅವರನ್ನು ಬಹಿಷ್ಕಾರ ಮಾಡುವಂತಹ ಒಂದು ಸಂಗತಿಗಳು ಗಮನಕ್ಕೆ ಬರ್ತಾ ಇದೆ. ನಾನು ನಾಗರಿಕರಲ್ಲಿ ಎಲ್ಲ ಹಳ್ಳಿಗಳ ನಾಗರಿಕರಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಜಿಲ್ಲೆಯಾದ್ಯಂತ ಯಾವುದೇ ಕರೋನಾ ಸೋಂಕಿತ ವ್ಯಕ್ತಿಗಳು ಇಲ್ಲ, ಹೀಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದೇವೆ. ದಯವಿಟ್ಟು ಯಾರೂ ಕೂಡ ವ್ಯಕ್ತಿಗತ ಸ್ವಾತಂತ್ರ್ಯಕ್ಕೆ ಧಕ್ಕೆಯುಂಟು ಮಾಡುವುದು ತರವಲ್ಲ. ಸೊ ಹೀಗಾಗಿ ದಯವಿಟ್ಟು ಯಾವುದೇ ಮುಸ್ಲಿಂ ಬಾಂಧವರು ತಮ್ಮ ಹಳ್ಳಿಗಳಿಗೆ ನೀರಿಡಿಯಲು ಬಂದಾಗ ಅಥವಾ ತರಕಾರಿ ತೆಗೆದುಕೊಂಡು ಹೋಗಲು ಬಂದಾಗ ಅಥವಾ ಈಗ ಮಾವಿನ ಫಸಲು ಆ ಒಂದು ಮಾವಿನ ತೋಟನ ಒಂದು ಗುತ್ತಿಗೆಗೆ ತಗೊಂಡಿರ್ತಾರೆ ಅದರ ಒಂದು ಸಂರಕ್ಷಣೆಗೆ ಬಂದಾಗ ನೀವು ಅವರನ್ನ ತಡೆಯೋದಾಗಲಿ ಇದಾಗಲಿ ಮಾಡಬಾರದು. ಯಾಕೆಂದ್ರೆ ಅವರು ಕೂಡ ನಮ್ಮಂತೆ ಒಂದು ಸಂಘಜೀವಿಗಳು. ಸೊ ಹೀಗಾಗಿ ಯಾರಿಗೂ ಕೂಡ ಅವರ ಭಾವನೆಗಳಿಗೆ ಧಕ್ಕೆಯುಂಟಾಗಬಾರದು. ಯಾವುದು ಕೂಡ ಕರೋನಾ ಸೋಂಕಿತ ವ್ಯಕ್ತಿಗಳು ನಮ್ಮಲ್ಲಿಲ್ಲ, ಹಾಗೇನಾದರೂ ಆದರೆ ನಿಮಗೆ ಗೊತ್ತಾಗುತ್ತೆ, ಅದು ಕೂಡ ಸರ್ಕಾರದಿಂದನೂ ಕೂಡ ಅಧಿಕೃತ ಆದೇಶಗಳಾಗುತ್ತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಸಹಭಾತೃತ್ವ ಭಾವನೆಯಿಂದ ಬಾಳ್ವೆ ಮಾಡಬೇಕಾಗಿದೆ. ದಯವಿಟ್ಟು ಯಾರು ಕೂಡ ವಾಟ್ಸಾಪ್ಗಳಲ್ಲಿ ಹರಿದಾಡುವಂತಹ ಸುಳ್ಳು ವದಂತಿಗಳಿಗೆ ಆಸ್ಪದ ಕೊಡಕೋಬೇಡಿ. ಅವರನ್ನು ಕೂಡ ನಾವು ನಮ್ಮ ಸಹೋದರತ್ವ ಬಾಂಧವರಂತೆ ನಾವು ನೋಡೋಣ. ಸೊ ಹೀಗಾಗಿ ದಯವಿಟ್ಟು ನನ್ನ ಕಗ್ಲಿಪುರ ವ್ಯಾಪ್ತಿಗೆ ಬರುವಂತಹ ಎಲ್ಲ ಹಳ್ಳಿಗಳ ನಾಗರಿಕರಲ್ಲಿ ಮುಖಂಡರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತಿದ್ದೇನೆ. ಇಂತಹ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು. ಒಂದು ವೇಳೆ ಯಾವುದೇ ವ್ಯಕ್ತಿಗೆ ಆತನ ಸ್ವಾತಂತ್ರ್ಯಕ್ಕೆ ಧಕ್ಕೆಯುಂಟು ಮಾಡಿ ಸುಳ್ಳು ಮಾಹಿತಿಗಳನ್ನು ನಂಬಿ ಅಂತಹ ಘಟನೆಗಳು ನಡೆದರೆ ಕಠಿಣ ಕ್ರಮ ಅಂತಹ ವ್ಯಕ್ತಿಗಳ ವಿರುದ್ಧ ತೆಗೆದುಕೊಳ್ಬೇಕಾಗುತ್ತೆ. ಅಂತಹ ತಪ್ಪು ನಿರ್ಧಾರಗಳಿಗೆ ನೀವು ಆಸ್ಪದ ಕೊಡಬೇಡಿ ಅಂತ ಕೇಳ್ಕೊಳ್ತಿದ್ದೇನೆ. ಈ ರೀತಿಯ ಒಂದು ಸುಳ್ಳು ಮಾಹಿತಿಗಳಿಗೆ ಯಾರು ಕೂಡ ತಲೆ ಕಿವಿ ಕೊಡದೆ ಎಲ್ಲರನ್ನು ಕೂಡ ಸಮಾನ ನಮ್ಮಂತೆ ಅವರನ್ನು ಕೂಡ ನಾವು ನೋಡಬೇಕಾಗುವಂತಹ ಸಂದರ್ಭಗಳಲ್ಲಿ ಇಂತಹ ಸುಳ್ಳು ವದಂತಿಗಳಿಗೆ ತಾವು ಆಸ್ಪದ ಕೊಡಬಾರದು ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ.